ಹಲೋ ಎವ್ರಿವನ್, ಇದು ಭಾನುವಾರ ಮಧ್ಯಾಹ್ನದ ಮಿನಿ ವ್ಲಾಗ್ ಆಗಿರುತ್ತೆ. ಯುಗಾದಿ ಹಬ್ಬಕ್ಕಿಂತ ಮುಂಚೆ ನಾವು ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅದೇ ರೀತಿ ಈ ವರ್ಷನೂ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಾವು ಹೋಗಿರೋ ದೇವಸ್ಥಾನ ಬಂದು ಉತ್ನಳ್ಳಿ ಬೆಟ್ಟ ಅಂತ ಹೇಳಿ, ಅಲ್ಲೋಗಿ ಪೂಜೆ ಮಾಡಿಸ್ಕೊಂಬಂದು ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆಗೆ ಅಂತ ಹೇಳಿ ನಾನು ಇಲ್ಲಿ ಚಿಕನ್ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಯ್ತು ಅಂತೇಳಿ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ. ನಾನು ಇಲ್ಲಿ ಚಿಕನ್ ಸಾಂಬಾರ್ ಮಾಡೋದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಪ್ಯಾನ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಳುಮೆಣಸು, ಗಸಗಸೆ, ಹಸಿಮೆಣಸಿನ್ಕಾಯಿ ಎರಡು ಮತ್ತು ಗೋಡಂಬಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಮಸಾಲನ ರುಬ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ಟಿಕ್ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಇಲ್ಲಿ ಚಿಕನ್ ಸಾಂಬಾರ್ ಕೂಡ ರೆಡಿ ಆಯಿತು. ಹಾಗೆ ಇಲ್ಲಿ ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ನಾನು ಒಂದು ಕಪ್ ಆಗುವಷ್ಟು ಅರ್ಕನ 3-4 ಅವರ್ ನೆನೆಸಿರ್ತಾ ಇದ್ದೀನಿ. ಈ ರೀತಿ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಇಲ್ಲಿ ಹಾಗೆ ಈವ್ನಿಂಗ್ ನಾನು ಬೆಲ್ಲದ ಕಾಫಿ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ನಾವೆಲ್ಲ ಜಾಸ್ತಿ ಬೆಲ್ಲದ ಕಾಫಿನೇ ಕುಡಿಯೋದು.